ಶಿಕ್ಷಣ ಸಚಿವರ ವಿರುದ್ಧ ಸ್ವಪಕ್ಷದವರೇ ಕಿಡಿಕಾರ್ತಾ ಇದ್ದಾರೆ. ಸುರೇಶ್ ಕುಮಾರ್ ವಿರುದ್ಧ ಪುಟ್ಟಣ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಎಂಎಲ್ಸಿ ಕ್ಯಾಂಪ್ಸ್ ಗೌರವಾಧ್ಯಕ್ಷ ಪುಟ್ಟಣ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಇಲ್ಲಿ ಆಡಳಿತ ಮಂಡಳಿಗಳ ವಿರುದ್ಧ ಎತ್ಕಟ್ತಾ ಇದ್ದಾರೆ, ಪೋಷಕರನ್ನ ಎತ್ಕಟ್ಟುವಂತ ಕೆಲಸ ಆಗ್ತಾ ಇದೆ ಅಂತ ಸುರೇಶ್ ಕುಮಾರ್ ವಿರುದ್ಧ ಪುಟ್ಟಣ್ಣ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶುಲ್ಕ ಕಡಿತ ಮಾಡಿದ್ದೀರಿ, ಅನುದಾನ ಕೊಡಬೇಕಾಗಿತ್ತು, ಸಹಾಯ ಮಾಡೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ, ಆದರೂ ಕೂಡ ಶಿಕ್ಷಣ ಸಚಿವರು ಅದು ಯಾಕೋ ಉದಾಸೀನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪುಟ್ಟಣ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಎಲ್ಲಾ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮೇ ತಿಂಗಳಲ್ಲೇ ಮೀಟಿಂಗ್ ಮಾಡಿಸಿದ್ವಿ, 16 ಬಾರಿ ಮೀಟಿಂಗ್ಗಳು ಮಾಡಿಸಿದೀವಿ. ಆದ್ರೆ ಸುರೇಶ್ ಕುಮಾರ್ ಅವರ ಉದಾಸೀನತೆ ಮತ್ತೆ ಅವ್ರಿಗೆ ಹೆಲ್ಪಿಂಗ್ ನೇಚರ್ ಇಲ್ಲ ಅಂತ ಅನ್ಸುತ್ತೆ. ಬಟ್ ಯಾವ್ದಕ್ಕೂ ಕೂಡ ಕ್ರಮನೇ ಕೈಗೊಳ್ಳಿಲ್ಲ ಇವರು. ಈಗ ಆಯ್ತಲ್ಲ 30% 40% ಕಟ್ ಮಾಡಿ ಅಂತಾರಲ್ಲ, ಇವ್ರದೇನ್ ಕೊಡುಗೆ ಗೌರ್ಮೆಂಟ್? ಕೋವಿಡ್ ಬಂದಿರೋ ಸಂದರ್ಭದಲ್ಲಿ ಇವ್ರೇನ್ ಹೆಲ್ಪ್ ಮಾಡಿದ್ರ, ಅಲ್ಲಿಗೆ ಇವ್ರೇನ್ ಮಾಡ್ತಾವ್ರೆ ಅಂತ ಸುರೇಶ್ ಕುಮಾರ್ ಬಹಳ ಬುದ್ಧಿವಂತಿಕೆಯಿಂದ ಮ್ಯಾನೇಜ್ಮೆಂಟ್ ಸ್ಕೂಲ್ ಮೇಲೆ ಪೇರೆಂಟ್ಸ್ ನ ಎತ್ಕಡ್ತಾವ್ರೆ. ಯಾಕೆ ಈಗ ಪೇರೆಂಟ್ಸ್ ಕೂಡ ತೊಂದರೆ ಇದ್ದಾರೆ, ಮಕ್ಕಳು ತೊಂದರೆ ಇದ್ದಾರೆ, ಟೀಚರ್ಸ್ ತೊಂದರೆ, ನೌಕರರು ತೊಂದರೆ ಇದ್ದಾರೆ, ಮ್ಯಾನೇಜ್ಮೆಂಟ್ ತೊಂದರೆ ಇದೆ, ಎಲ್ಲರೂ ತೊಂದರೆ ಇರುವಾಗ ಒಬ್ಬರವ್ರಿಗೆ ಎತ್ಕಟ್ಟು ಕೆಲಸ ಮಾಡೋದಾಯ್ತು. ನಿಮ್ದೇನು ನಿಮ್ ಸರ್ಕಾರ ಏನ್ ಮಾಡ್ತೀರ ಹೇಳಿ ಸ್ವಾಮಿ? ಹೈಯರ್ ಎಜುಕೇಶನ್ ಟೀಮ್ ಇರ್ಲ್ವಾ? ಇವ್ರ ಯಾಕೆ ಮಾಡಿದ್ರು ಟೀಮ್? ಯಾಕೆ ಮಂತ್ರಿಗಳಾಗಿ ಇವ್ರೇನ್ ಪ್ರಯತ್ನ ಮಾಡಿದ್ರು ಸರ್? ಮುಖ್ಯಮಂತ್ರಿಗಳಿಗೆ ಯಾವ್ದನ್ನು ಕೂಡ ಮುಖ್ಯಮಂತ್ರಿಗಳು ಎಲ್ಲಾ ಏನೇನ್ ಬೇಕು ಶಿಕ್ಷಣ ಇಲಾಖೆನಲ್ಲಿ ಕಷ್ಟದಲ್ಲಿರುವಂತವ್ರಿಗೆ ನೆರವಾಗ್ಲಿಕ್ಕೆ ಸೂಚನೆ ಕೊಟ್ರು ನಮ್ಮ ಸಮಕ್ಷಮದಲ್ಲೇ. ಇವ್ರೇನ್ ಮಾಡಿದ್ರು? ಮೇ ಇಂದ ಇದುವರೆಗೆ ಯಾವ ಕ್ರಮನೂ ಕೈಗೊಳ್ಳಿಲ್ಲ. ಈಗ ಏಕಾಏಕಿ ಪೇರೆಂಟ್ಸ್ ಇಂದ ಮ್ಯಾನೇಜ್ಮೆಂಟ್ ಮೇಲೆ ಎತ್ಕಟ್ಟುವಂತ ಕೆಲಸ ಮಾಡ್ಬಿಟ್ಬಿಟ್ಟಿದ್ದಾರೆ ಸರ್. ಈಗ ಎಲ್ಲಾ ಸಂದರ್ಭದಲ್ಲೂ ಇನ್ನು ಸ್ಕೂಲ್ ಫೀಸ್ ಕಡಿತ ಮಾಡಿದಂತ ಸಂದರ್ಭದಲ್ಲಿ ಅಧಿಕೃತ ಆದೇಶವನ್ನ ಸುರೇಶ್ ಕುಮಾರ್ ಅವರು ಹೊರಡಿಸಿದಂತ ಸಂದರ್ಭದಲ್ಲೇ ಹೇಳಿದ್ರು, ಸ್ಕೂಲ್ ಫೀಸ್ ಅನ್ನ ಒಟ್ಟಿಗೆ ಕಟ್ಟಬೇಕು ಅಂತಿಲ್ಲ, ಅದನ್ನ ಕಂತುಗಳಲ್ಲೂ ನೀವು ಪಾವತಿ ಮಾಡಬಹುದು, ಖಾಸಗಿಯವರು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಇಷ್ಟೆಲ್ಲ ಸರ್ಕಾರದ ಆದೇಶ ಇದ್ರೂ ಕೂಡ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಕೆಲವೊಂದು ಖಾಸಗಿ ಶಾಲೆಗಳು ಕಿರುಕುಳವನ್ನ ಕೊಡ್ತಾ ಇವೆ ಅಂತ ಹೇಳಿ ಆರೋಪ ಕೇಳಿ ಬರ್ತಾ ಇದೆ. ಇದಿಷ್ಟಕ್ಕೆ ನಿಂತಿಲ್ಲ, ಮನನೊಂದಂತ ವಿದ್ಯಾರ್ಥಿ ಇದರಿಂದ ಆತ್ಮಹತ್ಯೆಗೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾನೆ. ಜಯಂತ್ ಅಂತ ಈ ವಿದ್ಯಾರ್ಥಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರೋದು. ಇದಕ್ಕೆಲ್ಲ ಕಾರಣ ಖಾಸಗಿಯವರ ಫೀಸ್ ಟಾರ್ಚರ್ ಅಂತ ಹೇಳಲಾಗ್ತಾ ಇದೆ. ಈತ ರವೀಂದ್ರ ಭಾರತಿ ಗ್ಲೋಬಲ್ ಸ್ಕೂಲ್ನಲ್ಲಿ ಓದ್ತಾ ಇದ್ದ, ಬೊಮ್ಮನಹಳ್ಳಿಯಲ್ಲಿದೆ ಈ ಸ್ಕೂಲ್. 10ನೇ ತರಗತಿ ವ್ಯಾಸಂಗ ಮಾಡ್ತಾ ಇದ್ದಾನೆ ಈ ಜಯಂತ್ ಅನ್ನೋ ವಿದ್ಯಾರ್ಥಿ. 50,000 ಶುಲ್ಕ ಪಾವತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಶಾಲೆಯವರು ಪದೇ ಪದೇ ಒತ್ತಾಯವನ್ನ ಮಾಡಿದಾರಂತೆ. ಅಷ್ಟೇ ಅಲ್ಲ, ಆತನಿಗೆ ಯಾವ ಥರ ಟಾರ್ಚರ್ ಮಾಡಿದ್ದಾರೆ ಸ್ಕೂಲ್ ಅವರು ಅಂತಂದ್ರೆ, ಪರೀಕ್ಷೆ ಬರಿತಾ ಇದ್ದ ವಿದ್ಯಾರ್ಥಿ ಪಾಪ, ಪರೀಕ್ಷೆಯಿಂದ ಅರ್ಧದಲ್ಲೇ ಎಬ್ಸಿ ಹೊರಗಡೆ ಕಳಿಸಿದಾರಂತೆ ಸಿಬ್ಬಂದಿ. ಯಾರಿಗಾದ್ರೂ ಇದರಿಂದ ಮನಸ್ಸಿಗೆ ಆಘಾತ ಆಗುತ್ತೆ, ನೋವಾಗುತ್ತೆ. ಯಾಕಂದ್ರೆ ತನ್ನ ಸಹಪಾಠಿಗಳು ನೋಡ್ತಾ ಇರ್ತಾರೆ, ಸ್ಕೂಲಿಗೆ ಆತ ಪಾಪ ಹೋಗಿದ್ದಾನೆ, ಪರೀಕ್ಷೆ ಬರಿತಾ ಇದ್ದಾನೆ, ಅರ್ಧಕ್ಕೆ ಎಬ್ಸ್ ಕಳಿಸಿದ್ದಾರೆ, ಇದರಿಂದ ಮನನೊಂದಂತ ವಿದ್ಯಾರ್ಥಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈಗ 10,000 ರೂಪಾಯಿಗಳ ವಿನಾಯಿತಿಯನ್ನ ಶಾಲಾ ಆಡಳಿತ ಮಂಡಳಿ ಕೊಟ್ಟಿದೆ. ಉಳಿದಂತ 50,000 ರೂಪಾಯಿಗಳಿಗೆ ಒತ್ತಡವನ್ನ ಹೇರ್ತಾ ಇದ್ದಾರಂತೆ ಸ್ಕೂಲ್ನವರು. ಈಗಾಗಲೇ 36,000 ರೂಪಾಯಿಗಳನ್ನ ಜಯಂತ್ ತಂದೆ ರಾಮಚಂದ್ರ ಅವರು ಪಾವತಿ ಮಾಡಿದಾರಂತೆ. ಸೊ ಉಳಿದಂತ ಫೀಸ್ ಅಮೌಂಟ್ ಅನ್ನ ಕಟ್ಟಿ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಶಾಲಾ ಆಡಳಿತ ಮಂಡಳಿ ಮಾಡಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ನಾನು ಇಲ್ಲಿ 8:30ರಿಂದ ಕೂತ್ಕೊಂಡು 9:10 ಗಂಟೆವರೆಗೂ ನಾನು ಯಾರು ಮಾತಾಡ್ಸಿಲ್ಲ. ಪ್ರಿನ್ಸಿಪಲ್ ರೂಮಲ್ಲಿ ಕೂತ್ಕೊಂಡಿದ್ದಾಳೆ. ಆಮೇಲೆ ಅಯ್ಯಮ್ಮ ಯಾರೋ ರಿಸೆಪ್ಷನ್ ಬಂದ್ಬಿಟ್ಟು ಈ ಥರ ಬಂದು ಜಯಂತ್ ಫಾದರ್ ಬಂದಿದ್ದಾರೆ ಅಂತ ಹೇಳಿದಿಗೆ ಯಾರೋ ಪ್ರಿನ್ಸಿಪಲ್ಲು ರಿಸೆಪ್ಷನ್ಗೆ ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರೆ, ಫೀಸ್ ಕಟ್ಟಾಗಿದ್ದರೆ ಮಾತ್ರ ಅಟೆಂಡ್ ನಮ್ಮ ಹತ್ರ ಕಳಿಸ್ಕೊಡು, ಇಲ್ಲಾಂದರೆ ಅವ್ರ ಮಗನ ಜೊತೆಲಿ ಕಳಿಸ್ಕೊಡೋಬೇಡ ಅಂತ ಹೇಳಿದಿಗೆ. ಇಲ್ಲಮ್ಮ ಚೆಕ್ ಕೊಡ್ತೀನಿ ಅಂತ ಹೇಳಿದಿಗೆ. ಚೆಕ್ಕೂ ಬೇಡ ನನಗೆ, ಕ್ಯಾಶ್ ಕೊಡಂಗಿದ್ರೆ ಮಾತ್ರ ಅಟೆಂಡ್ ಮಾಡು, ಇಲ್ಲಾಂದರೆ ಮಗನ ಜೊತೆಲಿ ಕಳಿಸ್ಕೊಡು ಅಂದ್ಬಿಟ್ಟು ರಿಸೆಪ್ಷನ್ ಅವ್ರ ಹತ್ರ ಹೇಳ್ಬಿಟ್ಟು ಅವ್ರ ಕ್ಲಾಸಿಂದ ನನ್ನ ಮಗನ ಕರ್ಕೊಂಡು ಆಚೆ ಬಿಟ್ಟಿದ್ದಾರೆ. ಟೋಟ್ಲು 96,000 ಇದು 2020 ಇದು 37,000 ಕಟ್ಟಿದ್ದೀನಿ, ಇನ್ನು 50,000 ಕಟ್ಬೇಕು. ನಾನು 50,000 ಕಟ್ಟಬೇಕು, ಅದರಲ್ಲಿ 25,000 ಕಟ್ಟು ಅಂತ ಹೇಳಿದರು. ನಾನು ಒನ್ ವೀಕ್ ಟೈಮ್ ತೊಗೊಂಡೆ, ಚೆಕ್ಕು ತಗೊಂಡೆ. ಚೆಕ್ಕು ನೀನು ಬೇಡ, ನಾನು ಕ್ಯಾಶ್ ಕೊಡೋಂಗಿದ್ರೆ ಮಾತ್ರ ಇವಾಗ ಎಕ್ಸಾಮ್ ಅಟೆಂಡ್ ಮಾಡ್ತೀನಿ, ಇಲ್ಲಾಂದರೆ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗನ ಅರ್ಧ ಎಕ್ಸಾಮ್ ಬರೆದು ವಾಪಸ್ ಕಳಿಸಿದ್ದಾರೆ. ಆಮೇಲೆ ನೀನು ಹೋಗಪ್ಪ ಆಯಿತು, ನಾನು ಫೀಸ್ ಕಟ್ಬಿಟ್ಟು ಮೇಲೆ ಕರ್ಕೊಂಬರ್ತೀನಿ ಅಂದ್ಬಿಟ್ಟು ಇವನು ಮನೆಗೆ ಕಳಿಸಿದೆ. ನಾನು ಹಿಂದೆ ಹೋದೆ, ಅವ್ನು ಮುಂದೆ ಹೋದ. ಒಂದು 5 ನಿಮಿಷ ತಡ ಇದ್ದ, ನಾನು ಹಿಂದೆ ಮುಂದೆ ಹೋದ್ವಿ. ನಾನು ಹಿಂದೆ ಹೋದೆ, ಅವ್ನು ಮನೆಗೆ ಮುಂದೆ ಹೋಗಿ ಮನೆಗೆ ಡೋರ್ ಹಾಕ್ಕೊಂಡು ಹ್ಯಾಂಗ್ ಮಾಡ್ಕೊಳಕ್ಕೆ ಹೋದ. ಹ್ಯಾಂಗ್ ಮಾಡ್ಕೊಂಡು ಅವ್ರಮ್ಮ ಯಾಕೋ ಬಾಕಲ್ ಹಾಕೊಂಡಿದ್ದೆ ಬಂದ ತಕ್ಷಣ ನೀನು ಅಂದ್ಬಿಟ್ಟು ಡೋರ್ ತೊಟ್ಟು ತೆರೆದು ಇದು ಮಾಡೋಕ್ಕಾಗಲಿಲ್ಲ. ನಾನು ಒಂದು 5 ನಿಮಿಷ ಬಿಟ್ಟು ಹೋದ್ಮೇಲೆ ನಾನು ಡೋರು ಪಂಚ್ ಮಾಡಿ ಆಮೇಲೆ ಅವನು ಇದು ಮಾಡಿದೆ. ನಾನು ಇಲ್ಲಿ 8:30